ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಕ್ಷ, ಇವತ್ತು ನಾವು ಯಾವುದೇ ಥರ ಹಿಟ್ಟಾಗಲಿ, ಖವಾ ಆಗಲಿ, ಪನೀರ್ ಆಗಲಿ, ಏನೂ ಇಲ್ಲ. ಅದನ್ನು ಯಾವುದೂ ಇಲ್ಲದೇನು ತುಂಬ ದಿಢೀರಂತ ಮತ್ತು ಈಸಿ, ತುಂಬ ಈಸಿ, 5 ನಿಮಿಷದಲ್ಲಿ ನೀವು 50 ಜನಕ್ಕೂ ಮಾಡಬಹುದು. ಅಷ್ಟು ಒಳ್ಳೆ ರೆಸಿಪಿನ ನಾವು ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಇವಾಗ 1 ಕಪ್ಪದಷ್ಟು ಮಿಲ್ಕ್ ಪೌಡರ್ ಅನ್ನ ತಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡ್ ಬೇಕಾದ್ರೂ ತಗೊಳ್ಳಿ, ಯಾವ ಬ್ರ್ಯಾಂಡ್ ಬೇಕಾದ್ರೂ ತಗೊಳ್ಳಿ, ಬಟ್ ಒಳ್ಳೆ ಬ್ರ್ಯಾಂಡ್ ಅನ್ನ ಯೂಸ್ ಮಾಡಿ. ಸೊ ಇಲ್ಲಿ ಇವಾಗ ನಾನು ಮಿಲ್ಕ್ ಪೌಡರ್ ಅನ್ನ ತಗೊಂಡಿದ್ದೀನಿ. ಇವಾಗ ಇದ್ರ ಒಳಗಡೆ 1 ಪಿಂಚ್ ಅಷ್ಟು, ನೋಡಿ, 1 ಚಿಟಿಕೆ ಅಷ್ಟೇನೆ ಉಪ್ಪು. ಇದ್ರ ಮೇಲ್ಗಡೆ 1/2 ಸ್ಪೂನ್ ಅಷ್ಟು ಇಲ್ಲಿ ನಾನು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಹಾಕೊಂಡು ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಈ ಮಿಲ್ಕ್ ಪೌಡರ್ ಎಲ್ಲ ಮಿಕ್ಸ್ ಆಗೋ ತರ ತುಪ್ಪ ಮಿಕ್ಸ್ ಮಾಡ್ಕೊಬೇಕಲ್ವಾ? ಹೌದು, ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಲ್ಕ್ ಪೌಡರ್ ಇಂದ ನಾವು ತುಂಬಾ ಡಿಫ್ರೆಂಟ್ ರೆಸಿಪಿ ಮಾಡೋಣ. ಯಾವಾಗ್ಲೇ ಆಗ್ಲಿ ನೀವು ಇದನ್ ಮಾಡ್ತಿರಲ್ಲ, ಜಾಮೂನು ಬಳಸ್ತೀರಾ, ಆಮೇಲೆ ಯಾವುದೇ ಒಂದು ಮಿಠಾಯಿ ಆಗಲಿ, ದೂಧ್ ಪೇಡ ಆಗಲಿ, ಅದಕ್ಕೆಲ್ಲ ಬಳಸ್ತೀರಾ. ಬಟ್ ಮಿಲ್ಕ್ ಪೌಡರ್ ಇಂದನು ಒಂದು ತುಂಬ ಅಥೆಂಟಿಕ್ ರೆಸಿಪಿ, ಬೆಂಗಾಲಿ ರೆಸಿಪಿ ಇದೆ. ಹೌದು, ಅದನ್ನು ಯಾವ ಥರ ಮಾಡೋದು ಅಂತಲೂ ಇವತ್ತು ನಾವು ನೋಡೋಣ. ಯಾರಿಗಾದರೆ ಮನೆಗೆ ಗೆಸ್ಟ್ ಬರ್ತಾರೆ ಅಂದರೆ 5 ನಿಮಿಷದಲ್ಲಿ ಮಾಡ್ಕೋಬೋದು, ಇಲ್ಲ ಮನೆಯಲ್ಲಿ ಪೂಜೆಗಳಿದ್ದಾವೆ ಅಂದ್ರೂ ಮಾಡ್ಕೋಬೋದು. ತುಂಬ ಡಿಫ್ರೆಂಟಾಗಿರುತ್ತೆ, ಆಮೇಲೆ ಹಾಳಾಗೋ ಟೆನ್ಷನ್ ಇಲ್ಲ, ಸೋಡಾ ಇಲ್ಲ, ಬೇಕಿಂಗ್ ಪೌಡರ್ ಇಲ್ಲ, ಏನೂ ಇಲ್ಲ, ಬರೀ ಮಿಲ್ಕ್ ಪೌಡರ್ ತುಪ್ಪ. ಹೌದು. ಸೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿವಲ್ಲ, ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು, ಆಶಾ, ನಾವು ನಾರ್ಮಲ್ ಆಗಿ ಜಾಮೂನಕ್ಕೆಲ್ಲ ಯಾವ ಥರ ಕಲಿಸ್ಕೋತೀವಲ್ಲ ಆ ಥರ ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಲೂಸೂ ಇರಬಾರ್ದು. ನೀವು ಗೋಧಿ ಹಿಟ್ಟು ಹೆಂಗೆ ಕಲಿಸ್ಕೋತೀರ ಚಪಾತಿಗೆ ಆ ಥರ ಕಲಿಸ್ಕೋ. ತುಂಬ ನಾದಿ ಕಲಿಸ್ಕೊಬಾರ್ದಲ್ವಾ? ಇಲ್ಲ, ಆ ಥರ ಏನಿಲ್ಲ, ನಾದ್ಬೋದು, ನಾರ್ಮಲ್ ಆಗಿ ನೀವು ನಾದ್ಕೊಂಡು ಕಲಿಸ್ಕೋಬೋದು. ಸೊ ಇವಾಗ ನಾವು ಇದನ್ನ ಒಂದು ಸ್ವಲ್ಪ ಗೋಧಿ ಹಿಟ್ಟಿನಂಗೆ ಕಲಿಸ್ಕೊಂಡು ಬರೋಣ. ನೋಡಿ, ಈ ಥರ ಕಲಿಸ್ಕೊಂಬಂದಿದ್ದೀವಿ. ಇವಾಗ ಇದರಲ್ಲಿ ಒಂದು ಸಣ್ಣದಾಗಿ ಈ ಜಾಮೂನ್ ಮಾಡ್ತೀವಲ್ಲ ಆ ಥರ ಒಂದು ಉಂಡೆನ ಮಾಡ್ಕೊಬೇಕು. ನೋಡಿ, ಈ ಸೈಜಲ್ಲಿ ಮಾಡಿಕೊಂಡು ಪ್ರೆಸ್ ಮಾಡಬೇಕು. ನೋಡಿ, ಈ ಥರ ಪ್ರೆಸ್ ಮಾಡ್ಕೊಬೇಕು. ಅದು ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು, ಈ ತಿಳಿಯುವಾಗೇ ಇರಬೇಕು. ಸೊ ನೋಡಿ, ಎಲ್ಲದೂ ಇದೇ ಥರ ಮಾಡ್ಕೊಂಡು ಬರ್ತೀವಿ. ನೋಡಿ, ಎಲ್ಲದೂ ಇದೇ ಥರ ಮಾಡ್ಕೊಂಬಂದಿದ್ದೀವಿ. ಈಗ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ, ಬನ್ನಿ. ನೋಡಿ, ಇವಾಗ ನಾವು ಒಂದು ಬಾಣಲಿ ತಗೊಂಡಿದ್ದೀವಿ, ಫ್ಲೇಮನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಆಮೇಲೆ ಇಲ್ಲಿ ಅಶ ನಾನು 1 ಲೀಟರಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನೋಡಿ, 1 ಲೀಟರ್ ಹಾಲು ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ 2 ಕಪ್ ಹಾಲಿನ ಮಾಡ್ಕೋಬಹುದು, 1/2 ಲೀಟರ್ ಹಾಲಲ್ಲಿನೂ ಕೂಡ ಮಾಡ್ಕೋಬಹುದು. ಸೊ ಇವಾಗ ಇಲ್ಲಿ ನಾನು 1 ಲೀಟರ್ ಹಾಲನ್ನ ಇಲ್ಲಿ ಕುದಿಸ್ಬೇಕು, ಚೆನ್ನಾಗಿ ಕುದಿ ಬರಬೇಕು, ಒಂದ್ ಸ್ವಲ್ಪ ಥಿಕ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನ ಹಾಲನ್ನ ಕುದಿಸ್ಕೊಂಡು ಬರೋಣ. ಸೊ ನೋಡಿ, ಇವಾಗ ಹಾಲು ಚೆನ್ನಾಗಿ ಕುದಿ ಬಂದಿದೆ. ಈ ತರ ಹಾಲು ಕುದಿ ಬರಬೇಕು. ಹಾಲು ಕುದಿ ಬಂದ ನಂತರ ಇದೊಂದ್ ಸ್ವಲ್ಪ ಹಾಲನ್ನ ನಾವು ಥಿಕ್ ಆಗಿ ಮಾಡ್ಕೋಬೇಕು. ನೋಡಿ, ಇಷ್ಟು ಕಾಯಿಸ್ಕೊಬೇಕು, ನಮ್ಗೆ ಎಷ್ಟು ಕೆಳಗಡೆ ಹೋಗಿದೆ ನೋಡಿ, ಒಂದ್ ಕಾಲ್ ಭಾಗದಷ್ಟು ಕೆಳಗಡೆ ಹೋಗಿದೆ. ಹೌದು, ಅಷ್ಟು ಥಿಕ್ ಆಗಿ ನಮಗೆ ಹಾಲು ಕಾಯ್ಬೇಕು. ಸೊ ನೋಡಿ, ಇವಾಗ ಇಷ್ಟು ಹಾಲು ಕಾಯ್ದಿದೆಯಲ್ಲ, ಇದನ್ನ ಇನ್ನೊಂದ್ 2 ನಿಮಿಷ ನಾವು ಕುದಿಸ್ಕೊಳ್ಳೋಣ. ಇವಾಗ ಈ ಹಾಲು ಕುದಿಬೇಕಾದ್ರೆ ಇದ್ರ ಒಳಗಡೆ ನಾನು 1/2 ಕಪ್ಪದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ನೋಡಿ ಹಾಕೊಳ್ಳಿ, ಯಾಕಂದ್ರೆ ಇವತ್ತು ನಾವೇನು ರಸ್ ಮಲಾಯಿ ಮಾಡ್ತಾ ಇದ್ದೀವಿ ಅದಕ್ಕೆ ಸಕ್ಕರೆ ಜಾಸ್ತಿ ಆದರೆ ಅದ್ರ ಫ್ಲೇವರು ಟೇಸ್ಟು ಎರಡೂ ಹೋಗ್ಬಿಡುತ್ತೆ. ಯಾಕಂದ್ರೆ ರಸ್ ಮಲಾಯಿ ಅಂದರೆ ಅದು ತುಂಬ ಲೋ ಸ್ವೀಟಲ್ಲಿ ಇರುತ್ತೆ, ಮತ್ತು ಹಾಲು ಸ್ವೀಟ್ ಇರುತ್ತೆ. ಹಂಗಾಗಿಬಿಟ್ಟು ಸಕ್ಕರೆನ ನೋಡ್ಬಿಟ್ಟು ಹಾಕೊಳ್ಳಿ. ನಿಮ್ಮ ಮನೇಲಿ ನೀವು ಯಾವ ಥರ ತಿಂತೀರೋ ರುಚಿನ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಇವಾಗ ಸಕ್ಕರೆ ಹಾಕಿದ ನಂತರ ಇದಕ್ಕೆ ನಾವು ಒಂದು ಕುದಿ ತಕ್ಕೊಂಡು ಬರಬೇಕು. ನೋಡಿ, ಇವಾಗ ಇದ್ರ ಒಳಗಡೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ಸಕ್ಕರೆ ಹಾಕೋ ನಂತರ ಕುದಿನೂ ಬರ್ತಾ ಇದೆ, ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀವಿ. ಇವಾಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳೋಣ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಇಲ್ಲಿ ನಾನು ಕಾಜು ಮತ್ತು ಬದಾಮು, ಆಲ್ಮಂಡು ಮತ್ತು ಕ್ಯಾಶ್ಯೂ ನಟ್ಟದ್ದು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ತರಿ ತರಿಯಾಗಿದೆ ನೋಡಿ. ಸೊ ಇವಾಗ ಇದ್ರ ಒಳಗಡೆ ಈ ಪೌಡರನ್ನು ಹಾಕ್ಕೊಳ್ಳೋಣ. ಇನ್ನೊಂದಂದರೆ ಹಾಲು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕಾಜು ಮತ್ತು ಆಲ್ಮಂಡ್ ಹಾಕ್ಕೊಂಡು ಹಾಲು ಕುದಿಸಿದ್ರೆ ತುಂಬ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು 4 ಸ್ಪೂನಷ್ಟು ನಾನು ಕಾಜು ಮತ್ತು ಬದಾಮದ್ದು ಪೌಡರನ್ನು ಹಾಕೋತಾ ಇದ್ದೀನಿ. ಇವಾಗ ಇಷ್ಟೆಲ್ಲ ಹಾಕ್ಕೊಂಡ ನಂತರ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನೋಡೋಕ್ಕೂ ಕೂಡ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
ಅಕಸ್ಮಾತ್ ನಿಮ್ಮ ಹತ್ರ ಮನೆಯಲ್ಲಿ ಮಿಲ್ಕ್ ಪೌಡರ್ ಇರುತ್ತಲ್ಲ ಆಶಾ ಮಕ್ಕಳಿಗೆ ಹಾಕೋದು ಮಸಾಲೆ ಮಿಲ್ಕ್ ಪೌಡರ್ ಬಾದಾಮ್ ಮಿಲ್ಕ್ ಪೌಡರ್ ಅದನ್ನು ಕೂಡ ನೀವು ಇದರ ಒಳಗಡೆ ಹಾಕಬಹುದು ಅವಾಗ ಅದನ್ನ ಹಾಕಿದ್ರೆ ನಿಮಗೆ ಏಲಕ್ಕಿ ಪುಡಿ ಅದ ಹಾಕೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ಲಾನೂ ಅದರ ಒಳಗಡೆ ಇರುತ್ತೆ ಸೋ 10 ನಿಮಿಷದಲ್ಲಿ ಆಗುತ್ತೆ ಯಾಕಂದ್ರೆ ಹಾಲೇನ ನಮಗೆ ತುಂಬಾ ಜಾಸ್ತಿ ಕುದಿಸಬೇಕು ಅಂತ ಏನಿಲ್ಲ ಇಷ್ಟು ಹಾಲು ಕುದ್ರೆ ಸಾಕು ಸೋ ಇವಾಗ ಇದನ್ನ ಹಾಲನ್ನ ಕುದಿ ಬರಬೇಕು ಇನ್ನೊಂದು ಸರ್ತಿ ಇವಾಗ ಫ್ಲೇಮ್ ಅನ್ನು ನಾವು ಹೈ ಅಲ್ಲಿ ಇಟ್ಕೊಂಡಿರೋದು ನೋಡಿ ಇವಾಗ ಇಷ್ಟು ಹಾಲು ಕುದಿತಾ ಇರಬೇಕಾದ್ರೆ ಇವಾಗ ಇದರ ಒಳಗಡೆ ನಾವು ಮಾಡ್ಕೊಂಡಿರೋಂತ ಮಿಲ್ಕ್ ಪೌಡರ್ ಇದನ್ನ ಮಾಡ್ಕೊಂಡಿದ್ದೀವಲ್ಲ ನಾವು ರಸಮಲೈಗೆ ಸೋ ಇದನ್ನ ಇವಾಗ ಇದರ ಒಳಗಡೆ ಹಾಕೋಣ ಈ ತರ ತುಂಬಾ ಮ್ಯಾಲ ಉಕ್ಕಿ ಬರ್ತಾ ಇದೆ ಹಾಲು ಅಂದ್ರೆ ಫ್ಲೇಮ್ ಅನ್ನು ಲೋ ಮಾಡ್ಕೊಳ್ಳಿ ಆಮೇಲೆ ಇದನ್ನ ಹಾಕೊಳ್ಳಿ ಈ ತರ ಸೋ ಎಲ್ಲದನ್ನು ನಾವು ಇದೆ ತರ ಹಾಕೋಣ ಸೋ ನೋಡಿ ಇವಾಗ ಇದಿಷ್ಟೆಲ್ಲ ಹಾಕಿದ ನಂತರ ನಿಧಾನಕ್ಕೆ ಕೈ ಆಡಿಸಬೇಕು ಇವಾಗ ನಾವು ಒಳಗಡೆ ಏನು ಇದನ್ನ ಹಾಕೊಂಡಿದ್ವಲ್ಲ ಮಿಲ್ಕ್ ಪೌಡರ್ ಅದು ರಸಮಲೈ ಇದು ಇದೇನ್ ಜಾಸ್ತಿ ಹೊತ್ತೇನ್ ಕುದಕ್ಕೆ ಟೈಮ್ ತಗೊಳ್ಳಲ್ಲ ಹಾರ್ಡ್ಲಿ ಒಂದು 3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಕುದ್ರೆ ಸಾಕು ಸೋ ಇವಾಗ ಇದನ್ನ ನಾವು ಒಂದು 3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಕುದಿಸ್ಕೊಂಡು ಬರೋಣ ಸೋ ನೋಡಿ ಇದು ಇವಾಗ 2 ನಿಮಿಷ ಕುದ್ದಿದೆ ಇವಾಗ ಇದರ ಒಳಗಡೆ ನಾನು ಒಂದು ಸ್ವಲ್ಪ ಕೇಸರನ್ನ ಹಾಕೋತಾ ಇದೀನಿ ಸ್ಯಾಫ್ರಾನ್ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು ಇದರಿಂದ ತುಂಬಾ ಒಳ್ಳೆ ಕಲರ್ ಬರುತ್ತೆ ಆಮೇಲೆ ತಿನ್ನೋಕು ಚೆನ್ನಾಗಿರುತ್ತೆ ಸೋ ಇವಾಗ ಇದನ್ನ ಸ್ಯಾಫ್ರಾನ್ ಹಾಕಿದ ನಂತರ 1 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ಸೋ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಸ್ಟೋನ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗೋಕೆ ಬಿಡಬೇಕು ಸೋ ತಣ್ಣಗಾಗೋಕೆ ಬಿಡೋಣ ಆಮೇಲೆ ನಿಮಗೆ ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿ ಕುದ್ದಿರುತ್ತೆ ಅಂತ ಸೋ ನೋಡಿ ಇಲ್ಲಿ ನಮ್ದು ರಸಮಲಾಯಿ ರೆಡಿ ಆಗಿದೆ ಇಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಣ್ಣಿನ ಪಾತ್ರೆ ಇದ್ರೆ ಮಣ್ಣಿನ ಬೌಲ್ ಇದ್ರೆ ಅದರೊಳಗಡೆ ಸರ್ವ್ ಮಾಡ್ಕೊಂತೀನಿ ಯಾಕಂದ್ರೆ ಇದು ಅಥೆಂಟಿಕ್ ವೇ ಇಂದ ಇದೆ ತರ ತಿಂತಾರೆ ಸೋ ಇದು ತುಂಬಾ ಚೆನ್ನಾಗಿ ತಣ್ಣಗಾಗಿದೆ ರಸಮಲಾಯಿ ಬಿಸಿ ತಿನ್ನೋದಕ್ಕಿಂತ ತಣ್ಣಗಾಗಿದ್ನೇ ತಿಂದ್ರೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಸೋ ನೋಡಿ ನೋಡಕನು ಇದು ನೋಡಿ ಇದೇನು ಒಳಗಡೆ ನಾವು ರಬ್ಡಿ ಮಾಡಿದ್ದೀವಲ್ಲ ಅದ್ರ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಪನ್ನೀರ್ ಮಾಡೋ ಟೆನ್ಷನ್ ಇಲ್ಲ ಹಾಲು ಒಡೆಯೋ ಟೆನ್ಷನ್ ಇಲ್ಲ ಯಾವುದೇ ಹಿಟ್ಟು ಬೇಕಂತ ಏನಿಲ್ಲ ದಿಢೀರಂತ 15 ನಿಮಿಷದಲ್ಲಿ ಆಗುವಂಥ ಈ ರೆಸಿಪಿ ನೋಡಿ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಯಾಫ್ರಾನ್ ಹಾಕಿದ್ದೀವಲ್ಲ ನಾವು ಕೇಸರು ಆಮೇಲೆ ಇದೇನು ರಬ್ಡಿ ಇದೆಯಲ್ಲ ಶಾ ಒಳಗಡೆದು ಇದು ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂದರೆ ಅನ್ನೋಟೆ ನೀವು ಕಟ್ ಮಾಡಿದರೆ ಒಳಗಡೆ ಅಷ್ಟೇ ಸ್ಪಾಂಜಿಯಾಗಿ ಬಂದಿದೆ ನೋಡಿ ಅಷ್ಟೇ ಸ್ಪಾಂಜಿ ಒಳಗಡೆ ಇನ್ನೂ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಅನ್ನೋಟೆ ಎಲ್ಲಿ ಹಿಟ್ಟಿಟ್ಟಿಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಸೊ ಇದನ್ನು ಇದ್ರೊಳಗಡೆ ಹಿಂಗೆ ಹಾಕೋಣ ಸೊ ನೋಡೋಶ ಇದು ಹೇಗಾಗಿದೆ ಅಂತ ನಮ್ಮ ರಸಮಲಾಯಿ ಈ ಶಾಪ್ಸ್ ಎಲ್ಲ ತಿಂತೀವಲ್ಲ ಸೇಮ್ ಅದೇ ತರ ಇದೆ ತಿನ್ನೋ ಕೂಡ ತುಂಬಾ ಚೆನ್ನಾಗಿದೆ ಪನ್ನೀರ್ ಫ್ಲೇವರು ಅದೇ ತರ ಸೊ ನೋಡಿ ಹಾಲು ಹೊಡಿಬೇಕು ಅಥವಾ ಪನ್ನೀರ್ ಇಂದಾನೇ ಮಾಡಬೇಕು ಅನ್ನೋ ಟೆನ್ಷನ್ ಇಲ್ಲ ಡೈರೆಕ್ಟ್ ಹಾಲಿಂದ ಒಳಗಡೆ ಪನ್ನೀರು ಖೋವಾ ಏನೂ ಇಲ್ಲದೆ ನಾವು ರಸಮಲೈನ 10 ನಿಮಿಷದಲ್ಲಿ ಯಾವ ಥರ ಮಾಡಿದ್ದೀವಿ ಅಂತ ನೋಡಿದ್ದೀರಾ ಸೊ ನೀವು ಕೂಡ ಇದೇ ಥರ ಒಂದು ಡೆಸರ್ಟನ್ನು ಆರಾಮಾಗಿ ಮನೆಯಲ್ಲಿ ಇನ್ಸ್ಟಂಟಾಗಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿದೆ ಬಾಯಲ್ಲಿ ಇಟ್ಟರೆ ಬೆಣ್ಣೆ ಥರ ಕರಗುತ್ತೆ ಪನ್ನೀರ್ ಇದೆ ಇದರಲ್ಲಿ ಅಂತ ಅನ್ಸುತ್ತೆ ಫೀಲಿಂಗ್ ಆ ಫೀಲು ಅದೇ ರಬ್ರಿ ಟೆಕ್ಸ್ಚರು ಬಾಯಲ್ಲಿ ತಿನ್ನಬೇಕಾದ್ರೆ ಅದೇ ರಸಗುಲ್ಲ ಫ್ಲೇವರ್ ಥರ ಬರುತ್ತಲ್ಲ ಅದೇ ಥರ ಇದೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಸೊ ಖೋವಾ ಪನ್ನೀರು ಇಲ್ಲದೆ ನಾವು ಈ ಥರ ರಸಮಲೈನ ಆರಾಮಾಗಿ 15 ನಿಮಿಷದಲ್ಲಿ ಯಾವ ಥರ ಮಾಡೋದು ಅಂತ ನೋಡಿದ್ದೀರಾ ತಲೆನೋವು ಇಲ್ಲದೆ ಈ ರಸಮಲಾಯಿ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು